ನಾಲ್ಕು ತಿಂಗಳ ಹಿಂದೆ 6ನೇ ತಾರೀಕು ಆಗಸ್ಟ್ 2023 ರಂದು ಒಂದು ಮರ್ಡರ್ ಕೇಸ್ ಆಗಿತ್ತು ಗಾಂಧಿನಗರ ಲಿಮಿಟ್ಸ್ ಅಲ್ಲಿ ಜೈಲ್ ಹಿಂಭಾಗದಲ್ಲಿ ರೋಡ್ ನಲ್ಲಿ ಒಂದು ಮರ್ಡರ್ ಆಗಿತ್ತು ಹುಸೇನಪ್ಪ ಅಂತ ಹೇಳಿ ಕೆಎಸ್ಆರ್ಟಿಸಿ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಅವರು ಡಿಸೀಸ್ಡ್ ಸೊ ಇಬ್ಬರು ವ್ಯಕ್ತಿಗಳು ಒಂದು ಬೈಕ್ ನಲ್ಲಿ ಬಂದು ಅವರಿಗೆ ಅಟ್ಯಾಕ್ ಮಾಡಿ ಮರ್ಡರ್ ಮಾಡಿ ಅಲ್ಲಿಂದ ಓಡಿ ಹೋಗ್ತಾರೆ ಇದರಲ್ಲಿ ನಾವು ಒಂದು 302 ಕೇಸ್ ರಿಜಿಸ್ಟರ್ ಮಾಡಿದ್ವಿ ಗಾಂಧಿನಗರ ಸ್ಟೇಷನ್ ಅಲ್ಲಿ 86/23 ಸೊ ಈ ಕೇಸ್ ನಲ್ಲಿ ನಮಗೆ ಸರಿಯಾಗಿ ಎವಿಡೆನ್ಸ್ ಸಿಗದೆ ಇರುವ ಕಾರಣ ಒಂದು 4 ತಿಂಗಳ ತನಿಖೆ ನಂತರ ನಮಗೆ ಕೆಲವು ಮಾಹಿತಿಗಳು ಮತ್ತು ಕೆಲವು ಕ್ಲೂಸ್ ಸಿಕ್ಕಿತ್ತು ಸೊ ಗಾಂಧಿನಗರ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಸಾಕಷ್ಟು ಎಫರ್ಟ್ಸ್ ಮಾಡಿ ಈ ಒಂದು ಹತ್ಯೆಯನ್ನು ಪತ್ತೆ ಮಾಡಿದ್ದಾರೆ ಇಬ್ಬರು ವ್ಯಕ್ತಿಗಳು ಒಬ್ಬರು ಕಟ್ಟೆಸ್ವಾಮಿ ಅಂತ ಒಬ್ಬ ಕರಾಟೆ ಟ್ರೈನರ್ ಮತ್ತು ಅವರ ಕಸಿನ್ ಮಾನಪ್ಪ ಇವರಿಬ್ಬರು ವ್ಯಕ್ತಿಗಳು ಇದನ್ನು ಒಂದು ಪ್ಲ್ಯಾನ್ ಮಾಡಿ ಮರ್ಡರ್ ಮಾಡಿದರು ಸೊ ಇದಕ್ಕೆ ಹಿನ್ನೆಲೆ ಏನಂದರೆ ಈ ಕಟ್ಟೆಸ್ವಾಮಿ ಡಿಸೀಸ್ಡ್ಗೆ ಒಂದು ಇನ್ಸಿಡೆಂಟ್ಗಿಂತ ಒಂದು 6 ಮಂತ್ಸ್ ಮುಂಚೆ ಒಂದು 2,50,000 ದುಡ್ಡು ಸಾಲ ಕೊಡ್ತಾರೆ ಅದು ವಾಪಸ್ ಕೇಳಿದಾಗ ಅವರು ತುಂಬ ಕೆಟ್ಟದಾಗಿ ಬೈದು ಕಲಿಸ್ತಾರೆ ಒಂದು 2-3 ಸಲ ಈ ಥರ ಇನ್ಸಿಡೆಂಟ್ ಆಗಿತ್ತು ಅದಕ್ಕೆ ಅವ್ರಿಗೆ ತುಂಬ ಸಿಟ್ಟಿತ್ತು ಇವರಿಗೆ ಒಂದು ಮಾಡಬೇಕು ಅಂತ ಹೇಳಿ ಸೊ ಇದನ್ನೇ ಒಂದು ಮನದಲ್ಲಿಟ್ಕೊಂಡು ಅವರು 6ನೇ ತಾರೀಕು ಆಗಸ್ಟ್ ಅವರ ಕಸಿನ್ ಮಾನಪ್ಪ ಜೊತೆ ಬೈಕ್ನಲ್ಲಿ ಬಂದು ಅಟ್ಯಾಕ್ ಮಾಡ್ತಾರೆ ಸೊ ಆ ಅಟ್ಯಾಕ್ನಲ್ಲಿ ಇವರು ಮೃತಪಟ್ಟಿದ್ದಾರೆ ಇಷ್ಟು ನಮ್ಮ ತನಿಖೆಯಲ್ಲಿ ಕಂಡು ಬಂದಿದೆ ಹಣಕ್ಕೆ ಮೂಲ ಹಣಕ್ಕಿಂತ ಅವನು ಒಂದು ಥರ ನೊಂದುಕೊಂಡಿದ್ದಾನೆ ತುಂಬ ಕೆಟ್ಟದಾಗಿ 2-3 ಸಲ ಪಬ್ಲಿಕ್ ವ್ಯೂನಲ್ಲಿ ತುಂಬ ಬೈದಿದ್ದಾನೆ ಅಂತ ಹೇಳಿ ಅವನಿಗೆ ಒಂದು ಸಿಟ್ಟಿತ್ತು ಆ ಸಿಟ್ಟು ಕಾರಣ ಬೋತ ರಿಲೇಟಿವ್ಸ್ ಇವರು ಕೂಡ ಅಂದರೆ ರಿಲೇಟಿವ್ಸ್ ಅಂದರೆ ಒಂದೇ ಕ್ಯಾಸ್ಟ್ಗೆ ಸೇರಿದವರು ಮತ್ತು ಈ ಡಿಸೀಸ್ಡ್ ಅಲಿಯ ಯಾರಿದ್ದಾರೆ ಅವ್ರಿಗೆ ಈ ಕಟ್ಟಸ್ವಾಮಿ ಫ್ರೆಂಡ್ ಅವರ ಅಲಿಯ ತ್ರೂನೇ ಇವರಿಗೆ ದುಡ್ಡು ಸಾಲ ಕೊಡ್ತಾರೆ ಅವರು ಸೊ ದಟ್ ಈಸ್ ದ ಕನೆಕ್ಷನ್ ಇನ್ವೆಸ್ಟಿಗೇಷನ್ ಡಿಲೇ ಅಂದರೆ ಅದರಲ್ಲಿ ನಾವು ಬೇರೆ ಬೇರೆ ಆ್ಯಂಗಲಲ್ಲಿ ತನಿಖೆ ಮಾಡ್ತಾಯಿದ್ವಿ ಮತ್ತು ಸಾಕಷ್ಟು ಮೊಬೈಲ್ ನಂಬರ್ಸ್ ಎಲ್ಲ ಚೆಕ್ ಮಾಡಿದ್ವಿ ಬಟ್ ಒಂದೆರಡು ನಂಬರ್ಸ್ ಮಿಸ್ ಆಗಿದೆ ಕೀ ನಂಬರ್ಸ್ ಅದರಿಂದ ನಮಗೆ ಡಿಲೇ ಆಗಿದೆ ಮೇನ್ ಎವಿಡೆನ್ಸ್ ಅಂದರೆ ಅದೇ ಆ ಇನ್ಸಿಡೆಂಟ್ ಟೈಮ್ನಲ್ಲಿ ಏನು ಮೊಬೈಲ್ ಕಾಂಟ್ಯಾಕ್ಟ್ಸ್ ಆಗಿದೆ ಅದರಲ್ಲಿ ಇವ್ರದ್ದು ಬಂದಿದೆ ಆವಾಗ ಸಸ್ಪಿಷನ್ ಬಂದಿದೆ ನಮಗೆ ಸಸ್ಪಿಷನಿಂದ ನಾವು ಮುಂದಿನ ತನಿಖೆ ನಡೆಸಿದಾಗ ಇವ್ರದ್ದು ರೋಲ್ ಗೊತ್ತಾಗ ಅಲಿಯ ಅಕ್ಯೂಸ್ಡ್ ಇಲ್ಲ ಅಲಿಯ ಮೀಡಿಯೇಟರ್ ಇದ್ದರು ಈ ದುಡ್ಡಿನ ವಿಚಾರದಲ್ಲಿ ಸೊ ದುಡ್ಡು ಬಗ್ಗೆ ಕೇಳಿದಾಗ ಕೂಡ ಅಲಿಯ ಜೊತೆನೇ ಮಾತಾಡ್ತಾ ಇದ್ರು ಇವರು ಆ ರೀತಿ ನಮಗೆ ಈ ಇವರ ಬಗ್ಗೆ ಗೊತ್ತಾಯಿತು ಸೊ ಅದೇ ನಾವು ವಿಚಾರಣೆ ಮಾಡಿದಾಗ ಈ ದುಡ್ಡಿನ ವಿಚಾರ ಕೂಡ ನಮಗೆ ತಿಳಿದು ಬಂದಿಲ್ಲ ಸೊ ಇನ್ನೂ ತನಿಖೆ ನಡೀಬೇಕು ಇಬ್ಬರು ಕನ್ಫೆಸ್ ಮಾಡಿದ್ದಾರೆ ಅವರಿಬ್ಬರು ನಾವು ಮಾಡಿದಂತ ಕನ್ಫೆಸ್ ಮಾಡಿದ್ದಾರೆ ಬಟ್ ದಟ್ ಈಸ್ ನಾಟ್ ದ ಎಂಡ್ ಆಫ್ ದ ಕೇಸ್ ಇನ್ನೂ ಬೇರೆ ಥರ ಏನಾದರೂ ಆ್ಯಂಗಲ್ ಇದೆಯಾ ಅದು ಚೆಕ್ ಮಾಡಬೇಕು ನಾವು ಪೊಲೀಸ್ ಕಸ್ಟಡಿ ತೊಗೊಂಡು ಇನ್ನೂ ಮುಂದಿನ ತನಿಖೆ ನಡೆಸಿ ಇನ್ನೂ ಪತ್ತೆ ಮಾಡ್ತೀವಿ ನಾವು